ಎಲ್ಲರಿಗೂ ನಮಸ್ಕಾರ ಎಫ್ಎಸ್ಎಲ್ ಸಿಲೆಬಸ್ ಪ್ಲೇಲಿಸ್ಟ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಜನರಲ್ ಫಿಸಿಕ್ಸ್ ಸಿಲೆಬಸ್ ನ ಕಂಟಿನ್ಯೂ ಮಾಡೋಣ ಸೋ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ಜನರಲ್ ಫಿಸಿಕ್ಸ್ ಸಿಲೆಬಸ್ ನ ಆಲ್ಮೋಸ್ಟ್ ಕವರ್ ಮಾಡ್ತಾ ಬಂದಿದ್ದೀವಿ ಸೋ ಇನ್ನೊಂದಿಷ್ಟು ವಿಡಿಯೋಸ್ ಇದರಲ್ಲಿ ಅಪ್ಲೋಡ್ ಆಗಬೇಕಿದೆ ಸೋ ಆ ಒಂದು ಸೀರೀಸ್ ಅಲ್ಲಿ ಈ ಒಂದು ವಿಡಿಯೋ ಒಂದು ಕಂಟಿನ್ಯೂಡ್ ಪಾರ್ಟ್ ಅಂತ ಹೇಳಬಹುದು ಓಕೆ ಸೋ ಆಲ್ರೆಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಜನರಲ್ ಕಂಪ್ಯೂಟರ್ ಸಿಲೆಬಸ್ ನ ನಾವು ಕವರ್ ಮಾಡಿದ್ದೀವಿ ಸೋ ಕಂಪ್ಲೀಟ್ ಪ್ಲೇಲಿಸ್ಟ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೋ ಪ್ಲೀಸ್ ನೀವು ನೋಡಿಲ್ಲ ಅಂದ್ರೆ ಇನ್ನು ನೋಡಬಹುದು ಓಕೆ ಸೋ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಎಫ್ಎಸ್ಎಲ್ ನಡೆಯುವಂತ ಯಾವುದೇ ಎಕ್ಸಾಮ್ ಇದ್ರೂ ಅದಕ್ಕೆ ಒಂದು ಫಸ್ಟ್ ಪೇಪರ್ ಕಾಮನ್ ಆಗಿರುತ್ತೆ ಗೈಸ್ ಅದರಲ್ಲಿ ಓಕೆ ಸೋ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಜನರಲ್ ನಾಲೆಜ್ ಇರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಇದು ಬಿಟ್ರೆ ಜನರಲ್ ಫಿಸಿಕ್ಸ್ ಜನರಲ್ ಕೆಮಿಸ್ಟ್ರಿ ಜನರಲ್ ಬಯಾಲಜಿ ಕೇಳ್ತಾರೆ ಅದಾದ್ಮೇಲೆ ಜನರಲ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಮತ್ತೆ ಜನರಲ್ ಕಂಪ್ಯೂಟರ್ ನಾಲೆಜ್ ಇರುತ್ತೆ ಇದರಲ್ಲಿ ಮೂರು ಪ್ಲೇಲಿಸ್ಟ್ ಅನ್ನು ಆಲ್ರೆಡಿ ನಾವು ಕವರ್ ಮಾಡ್ತಾ ಬಂದಿದ್ದೀವಿ ಜನರಲ್ ಎಲೆಕ್ಟ್ರಾನಿಕ್ಸ್ ಕವರ್ ಮಾಡಿದ್ದೀವಿ ಜನರಲ್ ಕಂಪ್ಯೂಟರ್ ಸೈನ್ಸ್ ಕವರ್ ಮಾಡಿದ್ದೀವಿ ಇವಾಗ ಜನರಲ್ ಫಿಸಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಸೋ ಪ್ರೆಸೆಂಟ್ ಸೆಷನ್ಸ್ ಅಲ್ಲಿ ಇನ್ನು ಒಂದು ಎರಡು ಮೂರು ದಿನದಲ್ಲಿ ನಾವು ಜನರಲ್ ಬಯಾಲಜಿ ಮತ್ತೆ ಜನರಲ್ ಕೆಮಿಸ್ಟ್ರಿ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ ಸೊ ಯಾರಾದರೂ ನಿಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ ಸೊ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಕರೆಕ್ಟಾಗಿ ತಲುಪುತ್ತೆ ಓಕೆ ಸೊ ಅದರಿಂದ ನಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಳ್ಳೆ ಅನಿಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ ಸೊ ಇಷ್ಟೊತ್ತ ಇವತ್ತಿನ ವಿಡಿಯೋ ನಿಮಗೆ ಸ್ಟಾರ್ಟ್ ಮಾಡೋಣ ಓಕೆ ಸೊ ಒಂದನೇ ಪ್ರಶ್ನೆ ವಿಚ್ ಅಮಂಗ್ ದ ಫಾಲೋವಿಂಗ್ ಟೆಂಪರೇಚರ್ ಸ್ಕೇಲ್ ಇಸ್ ಬೇಸ್ಡ್ ಅಪಾನ್ ಅಬ್ಸಲ್ಯೂಟ್ ಜೀರೋ ಸೊ ಕೊಟ್ಟಿರುವಂತಹ ಟೆಂಪರೇಚರ್ ಸ್ಕೇಲ್ಸ್ಗಳಲ್ಲಿ ಯಾವುದು ಅಬ್ಸಲ್ಯೂಟ್ ಜೀರೋನ ಆಧಾರದ ಮೇಲೆ ತಯಾರಿಸಿರುವಂತಹ ಟೆಂಪರೇಚರ್ ಸ್ಕೇಲ್ ಆಗಿರುತ್ತೆ ರ್ಯಾಂಕೈನ್ ಕೆಲ್ವಿನ್ ಫ್ಯಾರನ್ಹೀಟ್ ಸೆಲ್ಸಿಯಸ್ ಸೊ ಒಂದನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಆಗುತ್ತೆ ದಟ್ ಈಸ್ ಕೆಲ್ವಿನ್ ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಟೆಂಪರೇಚರ್ ಅಂತಂದ್ರೂ ಕೂಡ ಕೆಲ್ವಿನ್ ಅಂತ ಹೇಳ್ಬೋದು ನಾವು ನಾರ್ಮಲಿ ಡಿಗ್ರಿ ಸೆಲ್ಸಿಯಸ್ ಯೂಸ್ ಮಾಡ್ತೀವಿ ಬಟ್ ಅದನ್ನು ಕೆಲ್ವಿನಲ್ಲೇ ಉಪಕರಣ ಅಳೆಯುತ್ತೆ ಆಮೇಲೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತೆ ಸೊ ಕೆಲ್ವಿನ್ ಅನ್ನೋದು ಸ್ಟ್ಯಾಂಡರ್ಡ್ ಯೂನಿಟ್ ಅಬ್ಸಲ್ಯೂಟ್ ಜೀರೋದ ಮೇಲೆ ಬೇಸ್ಡ್ ಆಗಿರುವಂಥ ಒಂದು ಯೂನಿಟ್ ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೈಕ್ಲಿ ನಾಟ್ ಅ ಕೇಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಕೆಳಗೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವುದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನ ಕೇಸ್ ಆಗಿರೋದಿಲ್ಲ ಅಂದರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇದರಲ್ಲಿ ಇರಲ್ಲ ಅಂತ ಕೇಳ್ತಿದ್ದಾರೆ ಮೋಷನ್ ಆಫ್ ಅ ಟಾಯ್ ಟ್ರೈನ್ ಆನ್ ಅ ಸರ್ಕ್ಯುಲರ್ ಟ್ರ್ಯಾಕ್ ಮೋಷನ್ ಆಫ್ ಅವರ್ಸ್ ಹ್ಯಾಂಡ್ ಆನ್ ಅ ಡಯಲ್ ಆಫ್ ಅ ಕ್ಲಾಕ್ ಮೋಷನ್ ಆಫ್ ಅ ರೇಸಿಂಗ್ ಕಾರ್ ಆನ್ ಅ ಸರ್ಕ್ಯುಲರ್ ಟ್ರ್ಯಾಕ್ ಮೋಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ ಮೋಷನ್ ಆಫ್ ಅ ರೇಸಿಂಗ್ ಕಾರ್ ಆನ್ ಅ ಸರ್ಕ್ಯುಲರ್ ಟ್ರ್ಯಾಕ್ ಸೊ ಇದು ಕಂಪ್ಲೀಟ್ ಆಗಿರುವಂಥ ರೊಟೇಷನ್ ಆಗಿರೋದಿಲ್ಲ ಒಂದು ಸಾಲಿಡಲ್ಲಿ ಕಾರ್ ತಿರುಗುತ್ತೆ ಗೈಸ್ ಆ್ಯಕ್ಚುಲಿ ಸೊ ಕಂಪ್ಲೀಟ್ ಆಗಿ ರೌಂಡ್ ಆಗಿ ತಿರುಗ್ತಿರಲ್ಲ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಓಕೆ ಸೊ ಈ ಥರ ಒಂದು ಕೇಸ್ನ ಹಾಕಿರ್ತಾರೆ ಅವರು ಓಕೆ ಸೊ ಅದೊಂಥರ ಒಂದು ಸೆಟ್ನ ಹಾಕಿರ್ತಾರೆ ಬಟ್ ಯಾವಾಗಲೂ ಕಾರ್ ತಿರುಗಿಸುವಾಗ ಅವರು ರೌಂಡಲ್ಲಿ ತಿರುಗಿಸಲ್ಲ ಸೊ ಫಿಸಿಕ್ಸ್ ಅದನ್ನು ಅಲೋ ಮಾಡಲ್ಲ ಸೊ ಈ ಥರ ಒಂದು ಓವೆಲ್ ಶೇಪಲ್ಲಿ ಕಾರ್ನ ತಿರುಗಿಸ್ತಾರೆ ಅವರು ಏನಕ್ಕಂದರೆ ಇದರಲ್ಲಿ ಸೆಂಟರ್ ಆಫ್ ಮಾಸು ಸೆಂಟರ್ ಆಫ್ ಗ್ರಾವಿಟಿನ ಗ್ರಿಪ್ ಸಿಗುತ್ತೆ ಸೊ ಅದಕ್ಕೆ ಅವರು ಯಾವತ್ತಲ್ಲೂ ಈ ಥರ ತಿರುಗಿಸೋದನ್ನು ನೀವು ಯಾವೊಂದು ಶೋನಲ್ಲಿ ನೋಡಿರಲ್ಲ ಅಂದರೆ ಕಂಪ್ಲೀಟಾಗಿ ಈ ಥರ ಹೋಗ್ಬಿಟ್ಟು ಈ ಥರ ಬರಲ್ಲ ಅವ್ರು ಯಾವತ್ತು ಸೊ ಅಪ್ಪಿಂದ ಡೌನ್ ಹೋಗ್ತಾರೆ ಡೌನಿಂದ ಅಪ್ ಹೋಗ್ತಾ ಇರ್ತಾರೆ ಸೊ ಅದು ಫಿಸಿಕ್ಸ್ನ ಸಪೋರ್ಟ್ ಮಾಡೋಕ್ಕೆ ಅಷ್ಟೇ ರೈಟ್ ಸೊ ಅದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ ಆ ಪ್ರಶ್ನೆನೇ ಇಲ್ಲಿ ಕೇಳಿದ್ದಾರೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಮೂರನೇ ಪ್ರಶ್ನೆ ದ ಸೈಂಟಿಸ್ಟ್ ಹೂ ಡೆವಲಪ್ ದ ಟೆಕ್ನಾಲಜಿ ಆಫ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಭೂಮಿಯ ಗರ್ಭದಲ್ಲಿ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಮಾಡುವಂಥ ಟೆಕ್ನಾಲಜಿ ಡೆವಲಪ್ ಮಾಡಿರುವಂಥ ಸೈಂಟಿಸ್ಟ್ ಯಾರು ಅಂತ ಕೇಳ್ತಿದ್ದಾರೆ ವಿಕ್ರಮ್ ಸಾರಾಭಾಯಿ ರಾಜಾ ರಾಮನ್ ಪಿ ಕೆ ಅಯ್ಯಂಗಾರ್ ಹಾರ್ ಜೆ ಬಾಬಾ ಅಂದರೆ ಹೋಮಿ ಜಹಾಂಗೀರ್ ಬಾಬಾ ಅಂತ ಕೂಡ ಕರೀತಾರೆ ಓಕೆ ಸೊ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ ಭಾರತದ ಅಟೋಮಿಕ್ ಒಂದು ಆಕ್ಟಿವಿಟಿನ ಪಿತಾಮಹ ಅಂತ ಕೂಡ ಕರಿತೀವಿ ಭಾರತದ ಅಣುಶಕ್ತಿಯ ಪಿತಾಮಹ ಅಂತ ಕೂಡ ಕರೆಯುವಂತಹ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರನ್ನ ಒಂದು ಅವರೇ ಕಂಡುಹಿಡಿಯುವಂಥದ್ದು ಈ ಟೆಕ್ನಾಲಜಿ ಭೂಮಿಯ ಒಳಗಡೆ ನ್ಯೂಕ್ಲಿಯರ್ ಟೆಸ್ಟ್ನ ಮಾಡುವುದು ಯಾಕಂದ್ರೆ ಭೂಮಿಯ ಮೇಲ್ ಮಾಡಿದ್ರೆ ಒಂದಿಷ್ಟು ಲಾಸಸ್ ಆಗುತ್ತೆ ಗೈಸ್ ಓಕೆ ಸೊ ಯಾವ ಥರ ಇದನ್ನ ಮಾಡ್ತಾರಂದ್ರೆ ಸೊ ಇದು ಭೂಮಿ ಅಂದರೆ ಇದರಲ್ಲಿ ಡೀಪ್ ಆಗಿ ಭೂಮಿನ ಅಗಿತಾರೆ ಸೊ ಒಂದರಿಂದ ಎರಡು ಕಿಲೋಮೀಟರ್ ಅಗಿತಾರೆ ಇದರಲ್ಲೆಲ್ಲ ಸ್ಟೀಲ್ ಕೇಸಸ್ಸು ಆಮೇಲೆ ಮರಳಿನ ಚೀಲಗಳನ್ನ ತುಂಬ ಹಾಕ್ತಾರೆ ಸೊ ಎಲ್ಲ ಕಡೆ ಇದನ್ನ ಈ ಥರ ತುಂಬಿರ್ತಾರೆ ಸೊ ಯಾರಾದರೂ ಪರಮಾಣು ಫಿಲ್ಮ್ ನೋಡಿದರೆ ಅದರಲ್ಲಿ ಈ ಥರನೇ ಮಾಡ್ತಿರ್ತಾರೆ ಓಕೆ ಸೊ ನೀವು ನೋಡಿರ್ತೀರ ಸೊ ಇಲ್ಲಿ ಒಂದು ಬಾಂಬ್ನ ಇಟ್ಟಿರ್ತಾರೆ ಆಮೇಲೆ ಇದನ್ನ ಈ ಕಡೆಯಿಂದ ಕೂಡ ಸೀಲ್ ಮಾಡ್ತಾರೆ
ಸೊ ಇಲ್ಲಿ ಕೂಡ ಎಲ್ಲ ಕಡೆ ಸೀಲ್ ಇರುತ್ತೆ ಇದು. ಆಮೇಲೆ ಇಲ್ಲೆಲ್ಲ ಸೆನ್ಸರ್ಸ್ ಇರುತ್ತೆ, ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿದೆ, ಬಾಂಬ್ ಯಾವ ರೀತಿ ಎಕ್ಸ್ಪ್ಲೋಡ್ ಆಗಿದೆ ಅಂತ ಚೆಕ್ ಮಾಡೋಕೆ. ಸೊ ಇದರಿಂದ ಇವರಿಗೆ ಒಂದು ಸಿಸ್ಮೋಗ್ರಾಫ್ ಸಿಗುತ್ತೆ. ಸೊ ಈ ತರ ಒಂದು ಗ್ರಾಫ್ ಇರುತ್ತೆ, ಅರ್ಥ್ ಕ್ವೇಕ್ ಆದಾಗ ಯಾವ ತರ ಗ್ರಾಫ್ ಸಿಗುತ್ತಲ್ಲ, ಒಂದು ಸಿಸ್ಮೋಗ್ರಾಫ್ ಅಂತ ಸಿಗುತ್ತೆ. ಸೊ ಅದರಿಂದ ಎಷ್ಟು ಪವರ್ಫುಲ್ ಇತ್ತು ಈ ಬಾಂಬ್ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಅವಾಗ ಇದನ್ನ ಅಂಡರ್ ಗ್ರೌಂಡ್ ಅಲ್ಲಿ ಮಾಡೋದ್ರಿಂದ ಜಾಸ್ತಿ ಹಾನಿ ಉಂಟಾಗಲ್ಲ. ಸೊ ಇದನ್ನ ಕಂಡುಹಿಡಿದಿರುವಂತದ್ದು ಹೋಮಿ ಜಹಾಂಗೀರ್ ಬಾಬಾನವರು. ಸೊ ಅದಕ್ಕೆ ನಮ್ಮ ಭಾರತದ ಅಣುಶಕ್ತಿಯ ಪಿತಾಮಹ ಅಂತ ಕೂಡ ನಾವು ಕರಿತೀವಿ ಗೌರವದಿಂದ. ಓಕೆ, ಸೊ ಇದಾಗಿತ್ತು ಮೂರನೇ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ. ರೈಟ್, ವಿಚ್ ಆಫ್ ದ ಫಾಲೋವಿಂಗ್ ಇಂಡಿಕೇಟ್ಸ್ ದ ಫಂಡಮೆಂಟಲ್ ಕ್ವಾಂಟಿಟಿ. ಈ ಕೊಳಗೆ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಫಂಡಮೆಂಟಲ್ ಕ್ವಾಂಟಿಟಿನ ಯಾವುದು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಟೈಮ್, ಸ್ಪೀಡು, ವೆಲಾಸಿಟಿ, ಪವರು. ಸೊ ಇದು ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೆ ಏನು ಮತ್ತೆ ಇದರಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ಅಂತ. ಸೊ ಆಕ್ಚುಲಿ ಎರಡು ಕ್ವಾಂಟಿಟೀಸ್ ಬರುತ್ತೆ ಗೈಸ್. ಒಂದು ಫಂಡಮೆಂಟಲ್ ಕ್ವಾಂಟಿಟಿ ಬರುತ್ತೆ, ಇನ್ನೊಂದು ಡಿರೈವ್ ಕ್ವಾಂಟಿಟಿ ಅಂತ ಬರುತ್ತೆ. ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೆ ಇನ್ಯಾವುದೇ ಕ್ವಾಂಟಿಟಿ, ಇನ್ಯಾವುದೇ ಯೂನಿಟ್ನ ಯೂಸ್ ತಗೊಳ್ಳದೆ ನಾವು ಇಂಡಿಪೆಂಡೆಂಟ್ ಆಗಿ ಅದನ್ನ ರಿಪ್ರೆಸೆಂಟ್ ಮಾಡಬಹುದು. ಬಟ್ ಡಿರೈವ್ಡ್ ಕ್ವಾಂಟಿಟಿ ಅಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಫಂಡಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡಿಬಿಟ್ಟು ಒಂದು ಕ್ವಾಂಟಿಟಿನ, ಒಂದು ಯೂನಿಟ್ನ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಇಲ್ಲಿಗೆ ಅರ್ಥ ಏನಾಯ್ತು, ಫಂಡಮೆಂಟಲ್ ಕ್ವಾಂಟಿಟಿ ಇಂಡಿಪೆಂಡೆಂಟ್ ಆಗಿರುತ್ತೆ, ಡಿರೈವ್ಡ್ ಕ್ವಾಂಟಿಟಿ ಡಿಪೆಂಡೆಂಟ್ ಆಗಿರುತ್ತೆ. ಡಿರೈವ್ಡ್ ಕ್ವಾಂಟಿಟಿ ಫಂಡಮೆಂಟಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ಓಕೆ, ಸೊ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ ಆಗುತ್ತೆ. ಏನಕ್ಕಂದ್ರೆ ಸ್ಪೀಡ್ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಮೀಟರ್ ಮತ್ತೆ ಸೆಕೆಂಡ್ ರಿಪ್ರೆಸೆಂಟ್ ಆಗುತ್ತೆ. ವೆಲಾಸಿಟಿ ಕೂಡ ಮೀಟರ್, ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಪವರ್ ಜೂಲ್ ಅಂತ ಹೇಳ್ತೀವಿ, ವಾಟ್ ಅಂತ ಹೇಳ್ತೀವಿ. ಸೊ ಸಾರಿ, ಪವರ್ ವ್ಯಾಟ್ ಅಲ್ಲಿ ಹೇಳ್ತೀವಿ ಆಯ್ತಾ. ಸೊ ಬಟ್ ಟೈಮ್ ಅನ್ನ ನಾವು ಟೈಮ್ ಸೆಕೆಂಡ್ಸ್ ಅಲ್ಲಿ ಮಾತ್ರ ಎಕ್ಸ್ಪ್ರೆಸ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಬೇರೆ ಒಂದು ಯೂನಿಟ್ ನ ಯೂಸ್ ಮಾಡಲ್ಲ. ಸೊ ಅದರಿಂದ ಟೈಮ್ ಒಂದು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಓಕೆ ರೈಟ್, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಐದನೇ ಪ್ರಶ್ನೆ, ರೇಡಿಯೋ ಆಕ್ಟಿವ್ ಎಮಿಷನ್ ಆಫ್ ದ ಫಾಲೋವಿಂಗ್ ಪಾರ್ಟಿಕಲ್ ವುಡ್ ಚೇಂಜ್ ಮಾಸ್ ನಂಬರ್ ಆಸ್ ವೆಲ್ ಆಸ್ ಅಟಾಮಿಕ್ ನಂಬರ್ ಅಂತ. ಯಾವ ಒಂದು ಪಾರ್ಟಿಕಲ್ ರಿಲೀಸ್ ಆಗೋದ್ರಿಂದ ಒಂದು ಆಟಮ್ನ, ಒಂದು ಅಣುವಿನ ಮಾಸ್ ನಂಬರು ಮತ್ತೆ ಅಟಾಮಿಕ್ ನಂಬರ್ ಈ ಎರಡು ನಂಬರ್ಸ್ಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಯಾವುದಾಗುತ್ತೆ? ಬೀಟಾ ಪಾರ್ಟಿಕಲು, ಗಾಮಾ ಪಾರ್ಟಿಕಲು, ಅಲ್ಫಾ ಪಾರ್ಟಿಕಲು? ಸೊ ಐದನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ ಗೈಸ್, ದಟ್ ಈಸ್ ಅಲ್ಫಾ ಪಾರ್ಟಿಕಲ್. ಅಲ್ಫಾ ಪಾರ್ಟಿಕಲ್ ರಿಲೀಸ್ ಆಗೋದ್ರಿಂದ ಒಂದು ಅಣುವಿನ ಮಾಸ್ ನಂಬರ್ ಮತ್ತು ಅಟಾಮಿಕ್ ನಂಬರ್ ಎರಡೂ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ನ್ಯೂಕ್ಲಿಯಸ್ಸಲ್ಲಿ ಡೈರೆಕ್ಟಾಗಿ ಪ್ರಭಾವವನ್ನು ಹೊಂದಿರೋದ್ರಿಂದ. ಓಕೆ, ಸೊ ಆಟಮ್ ಅಂದರೆ ಯಾವ ಥರ ಇರುತ್ತೆ? ಸೊ ಜನರಲಿ ನಿಮಗೆ ಗೊತ್ತಿರುವಂಥ ಸಂಗತಿ ಜಸ್ಟ್ ನಾನು ಡ್ರಾ ಮಾಡ್ತೀನಿ. ಆಟಮ್ ಅಂದರೆ ಯಾವ ಥರ ಇರುತ್ತೆ? ಸೊ ಇದೊಂದು ನ್ಯೂಕ್ಲಿಯಸ್ ಇರುತ್ತೆ, ಇದರಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ಇದ್ರ ಹೊರಗಡೆ ಸರ್ಕ್ಯುಲರ್ ಆರ್ಬಿಟ್ಸ್ ಇರುತ್ತೆ. ರೈಟ್, ಸೊ ಈ ಒಂದು ಸ್ಟ್ರಕ್ಚರ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಸೊ ಈ ಥರ ಒಂದು ಸರ್ಕ್ಯುಲರ್ ಆರ್ಬಿಟ್ಸ್ ಇರುತ್ತೆ, ಇದರಲ್ಲಿ ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸ್ ಇಲ್ಲಿರುತ್ತೆ, ಪಿ ಮತ್ತು ಎನ್. ಅದು ಬಿಟ್ಟರೆ ಎಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜ್ ಇರುತ್ತೆ, ಇದು ಹೊರಗಡೆ ಸುತ್ತಾ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಎಲೆಕ್ಟ್ರಾನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಆರ್ಬಿಟ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ಸಲ್ಲಿ ಸುತ್ತಾ ಇರುತ್ತೆ. ಓಕೆ ರೈಟ್, ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಲ್ಫಾ ಪಾರ್ಟಿಕಲ್ ಆಗುತ್ತೆ ಅಷ್ಟೇ. ಓಕೆ, ಆರನೇ ಪ್ರಶ್ನೆ, ಬ್ರೈಟ್ನೆಸ್ ಆಫ್ ಬಲ್ಬ್ ಈಸ್ ಡಿಸೈಡೆಡ್ ಬೈ ವಿಚ್ ಕ್ವಾಂಟಿಟಿ. ಒಂದು ಬಲ್ಬ್ನ, ಒಂದು ವಿದ್ಯುತ್ ದೀಪದ ಪ್ರಕಾಶಮಾನವನ್ನು ಡಿಸೈಡ್ ಮಾಡುವಂತಹ ಕ್ವಾಂಟಿಟಿ ಯಾವುದು? ಕರೆಂಟು, ವೋಲ್ಟೇಜು, ಬೋತ್ ಕರೆಂಟ್ ಆ್ಯಂಡ್ ವೋಲ್ಟೇಜು, ನನ್ನ ಅದೇ. ಸೊ ಆರನೇ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ಬೋತ್ ಕರೆಂಟ್ ಆ್ಯಂಡ್ ವೋಲ್ಟೇಜ್. ಸೊ ನಮಗೆ ಓಮ್ಸ್ ಲಾ ಇಂದ ಗೊತ್ತಿದೆ ಗೈಸ್, ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ. ಅಂದರೆ ವೋಲ್ಟೇಜು ಕರೆಂಟ್ ಮತ್ತು ರೆಸಿಸ್ಟೆನ್ಸ್ನ ಪ್ರಾಡಕ್ಟ್ಗೆ ಸಮನಾಗಿರುತ್ತೆ. ಸೊ ಆವಾಗ ನಾವು ವೋಲ್ಟೇಜ್ ಜಾಸ್ತಿ ಮಾಡಬೇಕಂದ್ರೆ ಕರೆಂಟ್ ಜಾಸ್ತಿ ಮಾಡಬೇಕು, ಕರೆಂಟ್ ಜಾಸ್ತಿ ಮಾಡಬೇಕಂದ್ರೆ ವೋಲ್ಟೇಜ್ ಜಾಸ್ತಿ ಮಾಡಬೇಕು. ಆಬ್ವಿಯಸ್ಲಿ ಒಂದು ಎರಡು ಒಂದು ಕಂಡಕ್ಟರ್ಗೆ ವೋಲ್ಟೇಜ್ ಜಾಸ್ತಿ ಇದೆ ಅಂದರೆ ಅದರಲ್ಲಿ ಕರೆಂಟ್ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಬಲ್ಬ್ನ ಬ್ರೈಟ್ನೆಸ್ ಜಾಸ್ತಿ ಮಾಡಬೇಕಂದ್ರೆ ನಾವು ಅದಕ್ಕೆ ಜಾಸ್ತಿ ಕರೆಂಟ್ ಫ್ಲೋ ಮಾಡಬೇಕು, ಜಾಸ್ತಿ ಕರೆಂಟ್ ಫ್ಲೋ ಮಾಡಬೇಕಂದ್ರೆ ನಾವು ಜಾಸ್ತಿ ವೋಲ್ಟೇಜ್ನ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ಎರಡೂ ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಇರುತ್ತೆ. ಏಳನೇ ಪ್ರಶ್ನೆ, ದ ರೇಸ್ ಯೂಸ್ಡ್ ಫಾರ್, ಸಾರಿ ಇದು ಎಫ್ ಓ ಇ ಆಗಿದೆ, ಎಫ್ ಓ ಆರ್ ಅಂತ ಆಗಬೇಕು. ದ ರೇಸ್ ಯೂಸ್ಡ್ ಫಾರ್ ಟೇಕಿಂಗ್ ದ ಪಿಕ್ಚರ್ಸ್ ಆಫ್ ಹ್ಯೂಮನ್ ಬಾಡಿ ಆರ್. ಮಾನವನ ದೇಹದ ಮೂಳೆಗಳು ಅಥವಾ ಮಾನವ ದೇಹದ ಇನ್ಯಾವುದೇ ಶರೀರದ ಒಂದು ಚಿತ್ರಣವನ್ನು ತೆಗೆಯೋಕೆ ಯಾವ ರೇಸ್ನ ಯೂಸ್ ಮಾಡ್ತೀವಿ? ಅಲ್ಟ್ರಾವಯೊಲೆಟ್ ರೇಸು, ವೈಟ್ ರೇಸು, ಎಕ್ಸ್ ರೇಸು, ಬೀಟಾ ರೇಸು?
ಸೊ ತುಂಬಾ ಪಾಪ್ಯುಲರ್ ಕ್ವಶನ್ ಗೈಸ್. ಇದು ಎಕ್ಸ್ ರೇಸ್. ಎಕ್ಸ್ ರೇಸ್ ನ ಯಾರು ಕಂಡುಹಿಡಿದಿದ್ದಾರೆ? ವಿಲಿಯಂ ರಾಂಟೇಜನ್ ಕಂಡುಹಿಡಿದಿರ್ತಾನೆ. ಸೊ ಎಕ್ಸ್ ರೇಸ್ ನ ನಾವು ಮಾನವನ ದೇಹದ ಒಳಗಿನ ಭಾಗಗಳ ಚಿತ್ರಣವನ್ನ ಬಿಡಿಸೋಕೆ ಯೂಸ್ ಮಾಡ್ತೀವಿ. ಎಂಟನೇ ಪ್ರಶ್ನೆ, ದ ಸ್ಯಾಟಲೈಟ್ ಲಾಂಚ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್? ಒಂದು ರಾಕೆಟಿನ ಉಡಾವಣೆ ಯಾವೊಂದು ಪ್ರಿನ್ಸಿಪಲ್ ಮೇಲೆ ಆಧಾರಿತವಾಗಿದೆ? ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ, ನನ್ ಅಬ್ದೀಸ್ ಅಂತ. ಸೊ ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಡಿಫ್ರೆಂಟ್ ಇದೆ ಗೈಸ್. ಲೈಕ್ ನ್ಯೂಟನ್ಸ್ ಫಸ್ಟ್ ಲಾ ಅಲ್ಲಿ ಒಂದು ರೆಸ್ಟ್ ಪೊಸಿಷನ್ ಬಗ್ಗೆ ಹೇಳುತ್ತೆ, ಇನ್ನೊಂದು ನ್ಯೂಟನ್ಸ್ ಸೆಕೆಂಡ್ ಲಾ ಅಂತಂದ್ರೆ ಒಂದೇ ಪೊಸಿಷನ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳುತ್ತೆ. ನ್ಯೂಟನ್ಸ್ ಥರ್ಡ್ ಲಾ ಏನಿರುತ್ತೆ? ಎವ್ರಿ ರಿಯಾಕ್ಷನ್ ಆಸ್ ಅನ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ಆಕ್ಷನ್ ಆಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಅಂದರೆ ಎಷ್ಟು ನಾವು ಫೋರ್ಸ್ ಡೌನ್ಲೋಡ್ ಅಪ್ಲೈ ಮಾಡ್ತೀವಿ, ಸೊ ಅಷ್ಟೇ ಫೋರ್ಸು ಅಪ್ಲೋಡ್ ಕೂಡ ಅಪ್ಲೋಡ್ ಆಗುತ್ತೆ ಅಂತ. ಸೊ ಒಂದು ಫುಟ್ಬಾಲ್ ಹೊಡೆಯೋದಾಗಿರ್ಬೋದು, ಇನ್ನೊಂದು ಜಂಪ್ ಮಾಡಿರೋದಾಗ್ಬೋದು. ಸೊ ನಾವು ಜಂಪ್ ಮಾಡಬೇಕಂದ್ರೆ ಫೋರ್ಸ್ ಎಷ್ಟು ನೆಲದ ಮೇಲೆ ಹಾಕ್ತೀವಿ ಅಷ್ಟೇ ನಾವು ಒಂದು ಗಾಳಿಯಲ್ಲಿ ಜಿಗಿಬಹುದು ಅಂತ. ಸೊ ಅದೇ ಪ್ರಿನ್ಸಿಪಲ್ ರಾಕೆಟಿಗೆ ಕೂಡ ಅಪ್ಲೈ ಆಗುತ್ತೆ. ಎಷ್ಟು ಥ್ರಸ್ಟ್ ಕ್ರಿಯೇಟ್ ಮಾಡುತ್ತೋ ರಾಕೆಟ್ ಹಿಂದ್ಗಡೆ, ಅಷ್ಟು ಅದು ಮೇಲಕ್ಕೆ ಹೋಗುತ್ತೆ, ಅಷ್ಟು ಸ್ಪೀಡ್ಗೆ ಏನು ಮಾಡುತ್ತೆ. ಸೊ ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ ಯೂಸ್ ಆಗುತ್ತೆ ರೈಟ್. ಸೊ ಅದಕ್ಕೆ ಆಪ್ಷನ್ ಸಿ ಸರಿಯಾದಂತ ಆಯ್ಕೆ. ಒಂಬತ್ತನೇ ಪ್ರಶ್ನೆ, ಇಫ್ ಯು ಓಪನ್ ದ ಬಾಟಲ್ ಆಫ್ ಪರ್ಫ್ಯೂಮ್ ಇನ್ ಅ ಕಾರ್ನರ್ ಆಫ್ ರೂಮ್ ಬಟ್ ಯು ಕ್ಯಾನ್ ಫೀಲ್ ದ ಸ್ಮೆಲ್ ಎವ್ರಿವೇರ್, ದಿಸ್ ಫಿನೋಮಿನನ್ ಇಸ್ ಕಾಲ್ಡ್ ಆಸ್. ಓಕೆ, ಸೊ ನೋಡಿ ಇಂಟ್ರೆಸ್ಟಿಂಗ್ ಕ್ವಶನ್, ಅಪ್ಲೈಡ್ ಕ್ವಶನ್. ಒಂದು ರೂಮ್ ಇದೆ, ರೂಮಲ್ಲಿ ಒಂದು ಪರ್ಫ್ಯೂಮ್ ಬಾಟಲ್ ತೊಗೊಂಡ್ಬಂದಿದ್ದಾನೆ ನಿಮ್ಮ ಫ್ರೆಂಡು. ಓಕೆ, ಸೊ ನಿಮ್ಮ ಫ್ರೆಂಡು ಯಾವುದೋ ಒಂದು ಕಾರ್ನರಲ್ಲಿ ಕೂತು ಆ ಪರ್ಫ್ಯೂಮ್ನ ಸ್ಪ್ರೇ ಮಾಡ್ತಾನೆ, ಸ್ವಲ್ಪ ಸ್ಪ್ರೇ ಮಾಡ್ತಾನೆ ಅವನ ಮೈ ಮೇಲೆ, ಬಟ್ ಆ ಸ್ಮೆಲ್ಲು ನಿಮಗೆ ಕೂಡ ಬರುತ್ತೆ. ಈ ಒಂದು ಫಿನಾಮಿನ ಯಾವುದು ಅಂತ ಕೇಳ್ತಿದ್ದಾರೆ. ಏನಕ್ಕೆ ಈ ಥರ ಆಗುತ್ತೆ? ವಿಸ್ಕಾಸಿಟಿ, ಕ್ಯಾಪಿಲಾರಿಟಿ, ಸರ್ಫೇಸ್ ಟೆನ್ಷನ್, ಡಿಫ್ಯೂಷನ್. ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂತಹ ಆಯ್ಕೆ ಆಪ್ಷನ್ ಡಿ ಆಗುತ್ತೆ, ದಟ್ ಈಸ್ ಡಿಫ್ಯೂಷನ್. ಗಾಳಿಯಲ್ಲಿ ಪರ್ಫ್ಯೂಮ್ನ ಪಾರ್ಟಿಕಲ್ಸು ಡಿಫ್ಯೂಸ್ ಆಗಿ ಬರೋದ್ರಿಂದ ಯಾವುದೇ ಒಂದು ಕಾರ್ನರಲ್ಲಿ ಪರ್ಫ್ಯೂಮ್ ಸ್ಪ್ರೇ ಮಾಡಿದ್ರೂ ಕೂಡ ನಿಮಗೆ ಸ್ಮೆಲ್ ತಕ್ಷಣ ಬರುತ್ತೆ. ಇದು ಡಿಫ್ಯೂಷನಿಂದ ಆಗುವಂಥ ಪ್ರಕ್ರಿಯೆ. ಹತ್ತನೇ ಪ್ರಶ್ನೆ ಮತ್ತು ಈ ಸೆಷನ್ನ ಕೊನೆಯ ಪ್ರಶ್ನೆ ಗೈಸ್, ದ ಕೋರ್ ಟೆಕ್ನಾಲಜಿ ಇನ್ವಾಲ್ವ್ ಇನ್ ವರ್ಕಿಂಗ್ ಆಫ್ ಆಪ್ಟಿಕಲ್ ಫೈಬರ್ಸ್ ಇಸ್. ಆಪ್ಟಿಕಲ್ ಫೈಬರ್ಸ್ನ ವರ್ಕಿಂಗಲ್ಲಿ OFC ಕೇಬಲ್ ಇರುತ್ತಲ್ಲ, ಇಂಟರ್ನೆಟ್ ಎಲ್ಲ ಪ್ರೊವೈಡ್ ಆಗೋದು ಆಪ್ಟಿಕಲ್ ಫೈಬರ್ಸ್ ಕೇಬಲಿಂದ. ಸೊ ಇವಾಗ ಜಿಯೋ ಎಲ್ಲ ಇಂಟರ್ನೆಟ್ ಪ್ರೊವೈಡ್ ಮಾಡ್ತಿದೆ 4G, ಸೊ ಅದೆಲ್ಲವೂ ಆಪ್ಟಿಕಲ್ ಫೈಬರ್ಸ್ಗಳ ಹೆಲ್ಪಿಂದ ಆಗುತ್ತೆ. ಸೊ ಅದರಲ್ಲಿ ಒಂದು ಕೋರ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಶನ್ನ, ಕಂಪ್ಲೀಟ್ ಡೇಟಾನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ. ಸೊ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಟೆಕ್ನಿಕ್ ಇದೆ, ಆ ಒಂದು ಹೆಸರು ಯಾವುದು ಕೇಳ್ತಿದ್ದಾರೆ. ರಿಫ್ಲೆಕ್ಷನ್ ಆಫ್ ಲೈಟ್, ಡಿಫ್ಲೆಕ್ಷನ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ನಾಲ್ಕು ಆಯ್ಕೆಗಳಿದೆ. ಸೊ ಅದಕ್ಕೆ ಸರಿಯಾದಂಥ ಆನ್ಸರ್ನ ನೀವೇ ಕಮೆಂಟ್ ಮಾಡಬೇಕು ಗೈಸ್. ಸೊ ಕರೆಕ್ಟ್ ಆಗಿರುವಂಥ ಆನ್ಸರ್ನ ಯಾರು ಮಾಡ್ತೀರಾ ಅವ್ರಿಗೆ ನಾವು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀವಿ, ಅದರಿಂದ ಎಲ್ಲರೂ ಆ ಆನ್ಸರ್ನ ನೋಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ನೆಕ್ಸ್ಟ್ ಇನ್ನೊಂದು ಸೆಷನಲ್ಲಿ ಇನ್ನೂ 10 ಸೆಟ್ ಆಫ್ ಕ್ವಶನ್ಸು ರಿಗಾರ್ಡಿಂಗ್ ಫಿಸಿಕ್ಸ್ ನಾವು ತೊಗೊಂಡು ಬರ್ತೀವಿ. ಸೊ ವಿಡಿಯೋ ಒಳಗೆ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.